An Academy. Let's crack it. Hello students. Namaskara. Welcome to An Academy. Ivattige nam jothe irthakkantaha atithi antandre Rashmi Yuvaru. Ivaru 2015ne KS parikshayalli 18re rank nondige tamma modala attempt nalle pass aagi iga tahsildar aagi karyavana nirvahisuttidare. ಬನ್ನಿ ಅವರಿಂದ ನಮಗೆ ಉಪಯುಕ್ತವಾದಂತಹ ಟಿಪ್ಸ್ಗಳು ಹಾಗೂ ಅವರ ಜರ್ನಿಯಲ್ಲಿ ಅವರು ಎದುರಿಸಿದಂತಹ ಸಮಸ್ಯೆಗಳನ್ನ ಎಲ್ಲವನ್ನು ತಿಳಿದುಕೊಳ್ಳೋಣ. ಅವರು ಹೇಗೆ ಬಗೆಹರಿಸಿಕೊಂಡ್ರು, ಹೇಗೆ ಈ ಒಂದು ಸಾಧನೆಯನ್ನ ಮಾಡಿದ್ರು ಅಂತ ಎಲ್ಲವನ್ನು ತಿಳ್ಕೊಳ್ಳೋಣ. ಮೊಟ್ಟ ಮೊದಲಿಗೆ ಅವರನ್ನ ಅನ್ ಅಕಾಡೆಮಿಗೆ ಸ್ವಾಗತಿಸೋಣ. ತುಂಬಾ ತುಂಬಾ ಸ್ವಾಗತ ರಶ್ಮಿ ಅವರೇ ನಮ್ಮ ಅನ್ ಅಕಾಡೆಮಿಗೆ. ತಮ್ಮ ಬಿಜಿ ಶೆಡ್ಯೂಲ್ ನಲ್ಲೂ ಕೂಡ ಟೈಮ್ ಮಾಡಿಕೊಂಡು ನಮ್ಮ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಸಲಹೆಗಳನ್ನ ನೀಡೋಕೆ ಬಂದಿದ್ದೀರಿ. Thank you very much, Rashmi Yavre. Thank you for calling. Actually, helbeku antandre busy schedule andre en madakagala. Once the service alli bandmele it is inevitable alva. Avadu motta modalige tamma balya hinnele mattu shaikshanika hinnele bagge small introduction needi madam. Namdu mulatah Kolar jille Malur taluku. ಅಲ್ಲಿ ಒಂದು 8 ವರ್ಷ ಇದ್ವಿ. ಆಮೇಲೆ ಅಪ್ಪ ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರು, ಕರ್ನಾಟಕ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ ಅಲ್ಲಿ ಅಂತ ಹೇಳಿ. ಬೆಂಗಳೂರಿಗೆ ಶಿಫ್ಟ್ ಆಗಿ ಈಗ ಆಲ್ಮೋಸ್ಟ್ 18 ವರ್ಷ ಆಗಿದೆ. ಸೊ ಸೆಟ್ಲ್ ಆಗಿರೋದು ಮೋಸ್ಟ್ಲಿ ಬೆಂಗಳೂರಲ್ಲೇನೆ. ಸ್ಕೂಲಿಂಗು ಕೇಂಬ್ರಿಡ್ಜ್ ವಿಜಯನಗರ ಅಲ್ಲಿ ಸ್ಕೂಲ್ ಎಲ್ಲ ಮುಗಿಸಿದ್ದು, ಮತ್ತೆ ಅದಾದ್ಮೇಲೆ MES ಕಿಶೋರ್ ಕೇಂದ್ರ ಸೈನ್ಸ್ ಬ್ಯಾಕ್ ಗ್ರೌಂಡ್ PCMB. ಅದಾದ ನಂತರ CET ಬರ್ದೆ ಇಂಜಿನಿಯರಿಂಗ್ ಮಾಡಿದೆ RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ ಎಲ್ಲಾ ಆಲ್ಮೋಸ್ಟ್ ಎಲ್ಲಾ ಸ್ಟೇಜಸ್ ಅಲ್ಲೂ ಮನೆಯಲ್ಲಿ ಎಜುಕೇಶನ್ಗೆ ಜಾಸ್ತಿ ಒತ್ತು ಕೊಡ್ಬೇಕು, ಆಸ್ತಿ ಮಾಡದೇ ಇದ್ರು ಪರವಾಗಿಲ್ಲ, ಎಜುಕೇಶನ್ನೇ ನಮ್ಮ ಆಸ್ತಿ ಅನ್ನೋ ತರ ಎನ್ವೈರನ್ಮೆಂಟ್ ಅಲ್ಲಿ ನಾವು ಬೆಳೆದಿದ್ವಿ. ಮತ್ತೆ ಅಪ್ಪ ವಾಸ್ ಗ್ರೂಪ್ ಡಿ ಅವಾಗ ಕರ್ನಾಟಕ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ ಅಲ್ಲಿ. ಸೊ ಅವ್ರಿಗೂ ಅದೇ ಇತ್ತು, ಅಲ್ಲಿ ಆಫೀಸರ್ಸ್ ಎಲ್ಲ ನೋಡ್ತಾ ಇದ್ರು, ಅವರು ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಇರೋರ್ನ ನೋಡ್ತಾ ಇದ್ರು. ಸೊ ಹಾಗಾಗಿ ಅವ್ರಿಗೇನಿತ್ತು ಅಂತಂದ್ರೆ, ನನ್ ಮಕ್ಳು ನಂತರ ಆಗ್ಬಾರ್ದು, ಚೆನ್ನಾಗಿರೋ ಪೊಸಿಷನ್ ಅಲ್ಲಿ ಇರ್ಬೇಕು ಅಂತಂದ್ಬಿಟ್ಟು. ಸೊ ಮನೆಗೆ ಬಂದು ಅದೇ ಕಥೆಗಳನ್ನ ಹೇಳೋರು. ಆಮೇಲೆ ನನಗೆ ನೆನಪಿರೋ ಹಾಗೆ ಸ್ಕೂಲ್ ಅಲ್ಲಿ ಆಲ್ಮೋಸ್ಟ್ 6th ಸ್ಟ್ಯಾಂಡರ್ಡ್ ಅಲ್ಲೇನೆ ನನ್ಗೆ ಸ್ವಾಮಿ ವಿವೇಕಾನಂದ ಅವರ ಕಥೆ ಪುಸ್ತಕಗಳು, ಸೊ ಈ ತರದ್ದೆಲ್ಲ ತಂದ್ಕೊಡೋರು ಮನೆಗೆ. ಅವಾಗೆಲ್ಲ ಬಾಲ್ಯ ಆಗಿರೋದ್ರಿಂದ ನಮಗೆ ಅಷ್ಟು ಮೈಂಡ್ ಅಲ್ಲಿ ನಾನೇನೋ ದೊಡ್ಡದು ಓದ್ತಾ ಇದ್ದೀನಿ ಅಂತ ಅನ್ನಿಸ್ದೆ ಇದ್ರು, ಯಾವ್ದೋ ಒಂದು ಚಿಕ್ಕ ಕಥೆಯಿಂದಾನೆ ಅದ್ರ ನೀತಿಗಳನ್ನ ತಿಳ್ಕೊಂಡು ಬೆಳೆದವರು. ಸೊ ಇಂಜಿನಿಯರಿಂಗ್ ಮುಗೀತು, ಇಂಜಿನಿಯರಿಂಗ್ ಎಲ್ಲ ಲಾಸ್ಟ್ ಇನ್ 3rd ಇಯರ್ ನಲ್ಲಿ ಯೋಚನೆ ಬಂತು, ಏನ್ ಮಾಡ್ಬೇಕು ನೆಕ್ಸ್ಟ್, ಕೆಲ್ಸಕ್ಕೆ ಹೋಗ್ಬೇಕಾ ಅಥವಾ ನೆಕ್ಸ್ಟ್ ಹೈಯರ್ ಸ್ಟಡೀಸ್ ಕಂಟಿನ್ಯೂ ಮಾಡ್ಬೇಕು ಅಂತ. ಮನೆಯಲ್ಲಿ ತುಂಬಾ ಸಪೋರ್ಟಿವ್ ಆಗಿದ್ರು, ಹೈಯರ್ ಸ್ಟಡೀಸ್ ಮಾಡು, ನಿನಗೆ ಬೇಕಂದ್ರೆ ಅಬ್ರಾಡ್ ಹೋಗು ಅಂತ ಹೇಳಿ. ಬಟ್ ನನಗೆ ಎಲ್ಲೋ ಒಂದ್ ಕಡೆ ಚಿಕ್ಕೋಳಿನೂ ಸ್ಕೌಟ್ಸ್ ಅಂಡ್ ಗೈಡ್ಸ್, NCC, NSS, ಮತ್ತೆ ಈ ನೀತಿ ಕಥೆಗಳು ಎಲ್ಲ ಒಂದ್ ಮೈಂಡ್ ಅಲ್ಲಿ ಅಕ್ಯುಮುಲೇಟ್ ಆಗ್ತಾನೆ ಇತ್ತು. ಅಂಡ್ ನನಗೆ ನಮ್ ದೇಶಕ್ಕೆ ಏನಾದ್ರು ಮಾಡ್ಬೇಕು, ಏನಾದ್ರು ಮಾಡಿದ್ರೆ ನಮ್ ದೇಶದಲ್ಲೇ ಇಟ್ಕೊಂಡ್ ಮಾಡ್ಬೇಕು ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿತ್ತು ಮನ್ಸಲ್ಲಿ. ಸೊ ಇದು ಒಂದು ಬೇಸಿಸ್ ಆಗಿ ಇಟ್ಕೊಂಡು 3rd ಇಯರ್ ನಲ್ಲಿ ಹಿಂಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆಯ್ತು MBA ಮಾಡೋಣ ಅಂತಂದ್ಬಿಟ್ಟು ಫುಲ್ ಡಿಸೈಡ್ ಮಾಡಿ ನೆಕ್ಸ್ಟ್ MBAಗೆ ಯಾವ ತರ ಪ್ರಿಪ್ರೇಷನ್ ಮಾಡ್ಬೇಕು ಅಂತಾನು ಎಲ್ಲ ನೋಡ್ತಾ ಇದ್ದೆ, ಸೀನಿಯರ್ಸ್ ನ ಕೇಳ್ತಾ ಇದ್ದೆ. ಇದೇ ಟೈಮ್ ಅಲ್ಲಿ ಏನಾಯ್ತು ಅಂತಂದ್ರೆ, ಕೋಇನ್ಸಿಡೆಂಟ್ ಅಲ್ಲಿ ಹೇಳ್ತಾರಲ್ಲ ನಾವೇನೋ ಯೋಚನೆ ಮಾಡಿದ್ರೆ ಲೈಫ್ ಇನ್ನೇನೋ ಪ್ಲಾನ್ ಮಾಡಿರುತ್ತೆ ಅಂತ. ಸೊ ಹಾಗೆ ಒಂದಿನ ನಾವು NCC ನಲ್ಲಿ ಇದ್ವಿ, ನಮ್ ಕಾಲೇಜಿಂದ ಒಂದ್ ಕಾನ್ಫರೆನ್ಸ್ ಆರ್ಗನೈಸ್ ಮಾಡಿದ್ವಿ. ಅಂದ್ರೆ ನಮ್ ಕಾಲೇಜ್ ಇಂದ ಪಾಸ್ ಔಟ್ ಆಗಿರೋ IAS ಮತ್ತೆ IPS ಅಧಿಕಾರಿಗಳು ಆ ವರ್ಷದಲ್ಲಿ ಯಾರಿದ್ದಾರೆ ಅಂತ ಅವ್ರನ್ನ ಕರೆದು ಸನ್ಮಾನ ಮಾಡೋ ಒಂದು ಪ್ರೋಗ್ರಾಮ್ NCC ಕಡೆಯಿಂದ ನಾವು ಮಾಡ್ಬೇಕು. ನಾನು ಜೂನಿಯರ್ ಅಂಡರ್ ಆಫೀಸರ್ ಆಗಿದ್ದೆ NCC ನಲ್ಲಿ. ಸೊ ಆಗ ಅವ್ರನ್ನ ಕರೆದು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟು, ಸೊ ಕಾಲೇಜ್ ಅಲ್ಲೇ ತುಂಬಾ ಒಳ್ಳೆ ಹೋಸ್ಟ್ ಆಂಕರು ಎಲ್ಲ ಆಗಿದ್ದ್ರಿಂದ ಐ ಗಾಟ್ ಅನ್ ಆಪರ್ಚುನಿಟಿ ಟು ಇಂಟ್ರೊಡ್ಯೂಸ್ ದೆಮ್, ಅವ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕಾರೆ ಅವ್ರು ಮಾಡಿರುವಂತಹ ಎಷ್ಟೋ ಕಾರ್ಯಗಳನ್ನ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇರ್ಬೇಕಾದ್ರೆ ನನಗೆ ಅವಾಗ ಫಸ್ಟ್ ಅನ್ಸಿದ್ದು, ನಾನು ಯಾಕೆ ಮಾಡಬಾರ್ದು, ವೈ ಶುಡ್ ಐ ನಾಟ್ ಸ್ಟೆಪ್ ಇನ್ ಟು ದಿಸ್ ಅಂತ ಅಂದ್ಬಿಟ್ಟು. ಸೊ ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೋಜರ್ ಟು ಸಿವಿಲ್ ಸರ್ವಿಸ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಅಲ್ಲಿವರೆಗೂ ನಾನು ಹೇಳಿದ್ನಲ್ಲ, ಅಪ್ಪ ಒಬ್ರು ಗ್ರೂಪ್ ಡಿ ಆಫೀಸರ್ ಆಗಿರೋದ್ರಿಂದ ಮೈಂಡ್ ಸೆಟ್ ಹೇಗಿತ್ತು ಅಂತಂದ್ರೆ, ನನ್ ಮಕ್ಳು ಚೆನ್ನಾಗಿ ಓದ್ಬೇಕು ಅಂತ ಇತ್ತೇ ಹೊರತು ಮನೆಯಲ್ಲಿ ಯಾವತ್ತು ಇವ್ರು ಆಫೀಸರ್ಸ್ ಆಗ್ಬೇಕು, ಇವ್ರು IAS ಆಗ್ಬೇಕು ಇದನ್ನ ಯಾವತ್ತು ಬಂದಿಲ್ಲ ಮನಸ್ಸಲ್ಲಿ, ನಮ್ ತಲೆನಲ್ಲೂ ಬಂದಿಲ್ಲ IAS ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಸೊ ಇಂಜಿನಿಯರಿಂಗ್ RV ಕಾಲೇಜ್ ಅಲ್ಲಿ ಇಂಜಿನಿಯರಿಂಗ್ ಓದ್ತಾ ಇರ್ಬೇಕಾದ್ರೆ ಆ ಒಂದು ಎಕ್ಸ್ಪೋಜರ್ ಆಗಿರ್ಬೋದು. ಸೊ ಡಿಗ್ರಿ ಕಾಲೇಜಸ್ ಅಲ್ಲಿ ಇದು ಒಂದು ಅಂದ್ರೆ ನಮ್ಗೆ ತುಂಬಾ ಎಕ್ಸ್ಪೋಜರ್ ಸಿಗುತ್ತೆ,
ಎಷ್ಟೋ ಜನ ಜೊತೆ ನಾವು ಬೆರಿತೀವಿ, ಮಾತಾಡ್ತೀವಿ, ಎಷ್ಟೋ ವಿಷಯಗಳನ್ನ ತಿಳ್ಕೊತೀವಿ. ಈ ರೀತಿ ಆಗ್ಬೇಕಾದ್ರೆ ನನಗೆ ಈ ತರ ಒಂದು ಪ್ಲಾಟ್ಫಾರ್ಮ್ ಇದೆ ಅಂತ ಗೊತ್ತಾಯ್ತು. ಸೊ ಕಾಲೇಜ್ ಎಲ್ಲ ಚಿಕ್ಕವಳಿಂದ ಚೆನ್ನಾಗಿ ಓದ್ಕೊಂಡು ಬಂದಿದ್ರಿಂದ ಎಲ್ಲೊಂದ್ ಕಡೆ ಕಾನ್ಫಿಡೆನ್ಸ್ ಇತ್ತು, ಹೌದು ಹೇಗೋ ಒಂದ್ ಕ್ಲಿಯರ್ ಮಾಡ್ಬೋದು, ಟೈಮ್ ಕೊಡ್ಬೇಕು, ಎಫರ್ಟ್ ಕೊಡ್ಬೇಕು ಅಂತ. ಬಟ್ ಇದೇ ಟೈಮ್ ಅಲ್ಲಿ ಏನಾಯ್ತು, ಫೋರ್ತ್ ಇಯರ್ ಅಷ್ಟರಲ್ಲಿ ಪ್ರಿಪರೇಷನ್ ಎಲ್ಲ ನಮ್ಗೆ ಒಬ್ರು ಸರ್ ಇದ್ರು ಕಾಲೇಜ್ ಅಲ್ಲೇನೆ, ಅಶ್ವನಿ ಸರ್ ಅಂತ ಹೇಳಿ, ಅವರು ನಮ್ಗೆ ಗೈಡ್ ಮಾಡ್ತಾ ಇದ್ರು. ಅವರು ನಾಲ್ಕು ಅಟೆಂಪ್ಟ್ ಕೊಟ್ಟು ಅವ್ರ ನಾಲ್ಕು ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ದೆ, ಅದು ಒಂಥರ ಇನ್ಸ್ಪಿರೇಷನ್ ಸ್ಟೋರಿ ನಮ್ಗೆ. ಅವಾಗ್ಲೇ ಸರ್ ಕುತ್ಕೊಂಡು ಹೇಳ್ತಾರೆ ಯಾವ್ಯಾವ ತರ ನಾನು ಇಂಟರ್ವ್ಯೂ ಹೋಗಿದ್ದೆ, ನಾಲ್ಕು ಅಟೆಂಪ್ಟ್ ಅಲ್ಲಿ ಯಾವ ತರ ನಾನು ಇಂಟರ್ವ್ಯೂ ಹೋಗಿದ್ದೆ. ನೀವು ಸಕ್ಸಸ್ ಸ್ಟೋರೀಸ್ ನ ಕೇಳೋದಕ್ಕಿಂತ ಜಾಸ್ತಿ ಫೇಲ್ಯೂರ್ ಸ್ಟೋರೀಸ್ ನ ಕೇಳಿದಾಗ ನಿಮ್ಗೆ ಅದರಿಂದ ಸಿಗೋ ಲೆಸನ್ಸ್ ಸಕ್ಸಸ್ ಸ್ಟೋರೀಸ್ ನಲ್ಲಿ ನಿಜ ಹೇಳ್ಬೇಕು ಅಂದ್ರೆ ಸಿಗಲ್ಲ. ಸೊ ಆ ಫೇಲ್ಯೂರ್ ಸ್ಟೋರಿ ನಲ್ಲಿ ಅವರು ಹೇಳ್ತಾ ಇದ್ರು, ನಂದು ನಾಲ್ಕು ವರ್ಷ ಎಲ್ಲ ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ ಲೆವೆಲ್ ವರ್ಗೂ ಹೋಗಿ ನಂಗೆ ಅಲ್ಲಿ ಕ್ಲಿಯರ್ ಆಗ್ಲಿಲ್ಲ, ಅಲ್ಲಿ ನನಗೆ ಇದಾಯ್ತು ಅಂತ ಅಂದ್ಬಿಟ್ಟು. ಸೊ ಅವರು ಲೈಫ್ ಲೆಸನ್ಸ್ ನ ನಾವು ಲೆಸನ್ ಆಗಿ ಇಟ್ಕೊಂಡು ಪ್ರಿಲಿಮ್ಸ್ ಗೆ ಶುರು ಮಾಡಿದ್ವಿ. ಆಗ್ಲೇ ಎನ್ ಸಿ ಆರ್ ಟಿ ಬುಕ್ಸ್ ಅದು ಇದು ಬೇಸಿಕ್ಸ್ ಎಲ್ಲ ಅವ್ರು ಹೇಳ್ತಾ ಇದ್ರು ನಮಗೆ ಯಾವ ರೀತಿ ಓದ್ಬೇಕು ಅಂತ. ದಿನ ನಮ್ದೇ ಒಂದು ಕಾಲೇಜ್ ಅಲ್ಲಿ ಒಂದ್ ಚಿಕ್ಕ ಕ್ಲಬ್ ತರ ಮಾಡ್ಕೊಂಡು ಕಾಸ್ಮೋಸ್ ಅಂತ ಹೆಸರಿಟ್ಟಿದ್ವಿ ಅದಕ್ಕೆ, ಸಿವಿಲ್ ಸರ್ವಿಸಸ್ ಸಂಥಿಂಗ್ ಇದಕ್ಕೆ ಲಾಂಗ್ ಫಾರ್ಮ್ ಅಂತ ಹಾಕೊಂಡು ಒಂದು 8-10 ಜನ ಇದ್ವಿ. ನಾವು ಎನ್ ಸಿ ಆರ್ ಟಿ ಬುಕ್ಸ್ ಅನ್ನ ಓದೋದಾಗಿರ್ಬಹುದು, ಮತ್ತೆ ಅದ್ರಲ್ಲಿ ನಾವು ಏನೋ ಒಂದ್ ನಮಗೆ ಗೊತ್ತಿಲ್ಲದೆ ಇರೋದನ್ನ ಬಂದ್ ಡಿಸ್ಕಸ್ ಮಾಡೋದಾಗಿರ್ಬಹುದು, ಆನ್ಸರ್ ರೈಟಿಂಗ್ ಆಗಿರ್ಬೋದು, ಇದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಬಟ್ ಏನೋ ಒಂದು ಪ್ರಾಪರ್ ಡೈರೆಕ್ಷನ್ ಮತ್ತೆ ಫಾರ್ಮ್ ಅನ್ನೋದು ಇರ್ಲಿಲ್ಲ. ಇದಾದ್ಮೇಲೆ ಫೋರ್ತ್ ಇಯರ್ ಅಲ್ಲಿ ಇರ್ಬೇಕಾದ್ರೆ ನನ್ಗೆ ಕ್ಯಾಂಪಸ್ ಇಂಟರ್ವ್ಯೂ ಆಯ್ತು, ಇಂಟೆಲ್ ಕಂಪ್ನಿನಲ್ಲಿ ಕೆಲಸ ಸಿಕ್ತು. ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಸೊ ಒಂದೇ ಸತಿ ಅಪ್ಪಂಗೆ ನಾನು ಯು ಪಿ ಎಸ್ ಸಿ ಮಾಡ್ತೀನಿ, ಐ ಎ ಎಸ್ ಮಾಡ್ತೀನಿ ಅಂತಂದ್ರೆ ಫಸ್ಟ್ ಕೆಲಸ ಸಿಕ್ಕಿದ್ರೆ ಇದಕ್ಕೆ ಹೋಗು ಅಂತ ಅಂದ್ರು. ನಾನು ಅಪೋಸ್ ಮಾಡ್ಲಿಲ್ಲ, ನಾನು ಹೋದೆ ಕೆಲ್ಸಕ್ಕೆ. 2015 ಅಲ್ಲಿ ನಂದು ಕ್ಯಾಂಪಸ್ ಸೆಲೆಕ್ಷನ್ ಆಗಿದ್ದು. 15, 16, 17 ಮೂರು ವರ್ಷ ಹೋದೆ, ಮೂರು ವರ್ಷ ಯು ಪಿ ಎಸ್ ಸಿ ಫಿಲಿಮ್ಸ್ ಕೊಡ್ತಾ ಇದ್ದೆ. ನಂದು ಮೇನ್ ಗೋಲ್ ಇದ್ದಿದ್ದು ಯು ಪಿ ಎಸ್ ಸಿ ಬರೀಬೇಕು ಅಂತ ಅಂದ್ಬಿಟ್ಟು. ನಾನು ಕೆ ಪಿ ಎಸ್ ಸಿ ಹೋಗಿ ಯಾವತ್ತು ತಲೆ ಕೆಡಿಸ್ಕೊಂಡಿಲ್ಲ, ಆನೆಸ್ಟ್ಲಿ ಹೇಳ್ತೀನಿ. ಇವತ್ತು ಒಂಥರ ಐರನಿ ಅಂತ ಅನ್ಸುತ್ತೆ, ಬಟ್ ನನ್ ಕೆ ಪಿ ಎಸ್ ಸಿ ಬಗ್ಗೆ ನಾನು ಯಾವತ್ತೂ ತಲೆ ಕೊಟ್ಟಿಲ್ಲ. ಮತ್ತೆ ಅಪ್ಪ ಮನೆಯಲ್ಲಿ ಎಲ್ಲಾ ಎಕ್ಸಾಮ್ಸ್ ಬರೀ, ನೀನು ಗವರ್ಮೆಂಟ್ ಓರಲ್ ಸರ್ವಿಸ್ ಅಲ್ಲಿ ಇದ್ದ, ಮತ್ತೆ ಎಲ್ಲಾ ಎಕ್ಸಾಮ್ಸ್ ಬರೀ ಏನಿದೆ ಅದ್ರಲ್ಲಿ, ಯು ವಿಲ್ ಗೆಟ್ ಟು ನೋ, ನಿಂಗೆ ಏನೋ ಒಂದು ಅಟ್ಲೀಸ್ಟ್ ಗೊತ್ತಾಗುತ್ತೆ ಅದರಿಂದ ಅನ್ನೋ ತರ ಇತ್ತು. ಅದ 2017 ವರ್ಗುನು ಮೂರ್ ಅಟೆಂಪ್ಟ್ ಆಲ್ರೆಡಿ ಕೊಟ್ಬಿಟ್ಟಿದ್ದೆ, ಎರಡ್ ಅಟೆಂಪ್ಟ್ ಕೊಟ್ಟಿದ್ದೆ. ಅಷ್ಟರಲ್ಲಿ ಫಿಲಿಮ್ಸ್ ಕ್ಲಿಯರ್ ಆಗ್ತಾ ಇರ್ಲಿಲ್ಲ, ತುಂಬಾ ಕ್ಲೋಸ್ ಮಾರ್ಜಿನ್ ಅಲ್ಲಿ ಐ ವಾಸ್ ಮಿಸ್ಸಿಂಗ್ ಫಿಲಿಮ್ಸ್ ಯು ಪಿ ಎಸ್ ಸಿ ನಲ್ಲಿ. ಎಲ್ಲ ತುಂಬಾ ಜನ ಅದೇ ಒಂದು ಕ್ಯಾಟಗರಿನಲ್ಲಿ ಬಂದು ಬೀಳ್ತಾರೆ. ಸೊ ನನಗೆ ಎಲ್ಲ ಒಂದ್ ಕಡೆ ಏನಿದು, 2 ವರ್ಷ ನನ್ನ ಟೈಮ್ ಎಫರ್ಟ್ ಎಲ್ಲ ಕೊಟ್ಟು ನನ್ನ ಆಗ್ತಿಲ್ವಲ್ಲ ಅನ್ನೋದು ಕಾಡ್ತಾ ಇತ್ತು. ಆಮೇಲೆ ಮನೆಯಲ್ಲಿ ಮತ್ತೆ ನನ್ನ ಗೈಡ್ ಎಲ್ಲ ಒಂದ್ ಸ್ವಲ್ಪ ಹೇಳ್ತಾ ಇದ್ರು, ನೀ ಎರಡು ದೋಣಿ ಮೇಲೆ ಒಂದೇ ಸತಿ ನೀನ್ ಸಾಗಕ್ ಆಗೋದಿಲ್ಲ, ಯಾವ್ದಾದ್ರು ಒಂದನ್ನ ಇಟ್ಕೋ ಅಂತಂದ್ರೆ. ಅದನ್ನ ಆ ಡಿಸಿಷನ್ ಬಂದು ಮನೆಯಲ್ಲಿ ಹೇಳೋದು ವಾಸ್ ಅ ಬಿಗ್ ಚಾಲೆಂಜ್ ಫಾರ್ ಮಿ. ಅಪ್ಪನ ಹತ್ರ ಹೇಗ್ ಹೇಳಿ ನನ್ ಕೆಲಸ ಬಿಡ್ಬೇಕಂತ ಅನ್ಕೊಂಡಿದೀನಿ ಅಂತ ಅಂದ್ಬಿಟ್ಟು. ಬಟ್ ಬಂದೆ ಹೇಳ್ದೆ, ಸರ್ಪ್ರೈಸಿಂಗ್ಲಿ ತುಂಬಾ ಸಪೋರ್ಟಿವ್ ಆಗಿ ಅವ್ರು ಹೇಳಿದ್ರು, ಆಯ್ತು ನೀನ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೂ ಮಾಡು, ನಾವೇನ್ ಸ್ಟಾಪ್ ಮಾಡೋದಿಲ್ಲ ಅಂತ. ನನಗೆ ಅವಾಗ ಇದ್ದಿದ್ದು ತಲೆ, ನಾನು ಒಂದೇ ಈಗ ಇಷ್ಟು ಚೆನ್ನಾಗಿರೋ ಲುಕ್ರೇಟಿವ್ ಪೊಸಿಷನ್ ಅಲ್ಲಿರೋ ಒಂದು ಕೆಲ್ಸನ ಬಿಟ್ಟು, ತುಂಬಾ ಒಳ್ಳೆ ಸ್ಯಾಲ್ರಿನ ಬಿಟ್ಟು, ಎಲ್ಲ ಬಿಟ್ಟು ನಾನು ಇದ್ರಲ್ಲಿ ಇಳಿತಿದ್ದೀನಿ ಅಂತಂದ್ರೆ ನನಗೆ ಅಟ್ಲೀಸ್ಟ್ ಒಂದ್ ಗೈಡೆನ್ಸ್ ಏನಾದ್ರು ಬೇಕು ಅಂತ ಹೇಳಿ ನಾನು ಅವಾಗ ನೀಟಾಗಿ ಆಲ್ರೆಡಿ ಫೌಂಡೇಶನ್ ಅಂದ್ರೆ ಎನ್ ಸಿ ಆರ್ ಟಿ ಬುಕ್ಸ್ ಆಗಿರ್ಬೋದು, ಇದೆಲ್ಲ ಒಂದ್ ಸ್ವಲ್ಪ ಫೌಂಡೇಶನ್ ಇತ್ತು. ಇದ್ರ ಜೊತೆಗೆ ನಾನು ಆಲ್ ಇಂಡಿಯಾ ರೇಡಿಯೋದಲ್ಲಿ ಆರ್ ಜೆ ಆಗಿ ಸೆಲೆಕ್ಟ್ ಆದೆ. ಎರಡು ಆಯ್ತು, ಅದು ಆಲ್ ಇಂಡಿಯಾ ರೇಡಿಯೋದು ಪಾರ್ಟ್ ಟೈಮ್ ಇತ್ತು. ನನಗೆ ರೇಡಿಯೋ ಅಲ್ಲಿ ಮಾತಾಡ್ಬೇಕು ಅಂತ ತುಂಬಾ ಆಸೆ ಇತ್ತು ಚಿಕ್ಕೋಣಿಂದಾನೆ. ಅದು ಎಕ್ಸಾಮ್ ಬಂತು, ಸಮ ಕ್ಲಿಯರ್ಡ್ ಅಂಡ್ ವಾಯ್ಸ್ ಟೆಸ್ಟ್ ಮಾಡುದು, ಹೌದು ವಾಯ್ಸ್ ಸೂಟ್ ಆಗುತ್ತೆ ಅಂದ್ಬಿಟ್ಟು ಅದಕ್ಕೂ ಸೆಲೆಕ್ಟ್ ಮಾಡ್ಕೊಂಡು ಅದು ಸೆಲೆಕ್ಟ್ ಆಯ್ತು. ಅಂಡ್ ಎರಡಕ್ಕೂ ಹೋಗ್ತಾ ಇದ್ದೆ, ಈಗ ಇಂಟರ್ನಲ್ಲೂ ಕೆಲಸ ಮಾಡ್ಕೊಂಡು ರೇಡಿಯೋದು ಮಾಡ್ಕೊಂಡು ಟೈಮ್ ಸಿಕ್ಕಾಗ ಅದ್ರ ಜೊತೆ ಓದ್ಕೊಂಡು ನನಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಆಮೇಲೆ ಫೈನಲಿ 2017 ಅಲ್ಲಿ ಡಿಸೈಡ್ ಮಾಡ್ತಾರೆ ನನ್ಗೆ ಕೆಲಸ ಮಾಡ್ಕೊಂಡು ಮಾಡೋದಕ್ ಆಗಲ್ಲ ಅಂತ. ಸೊ ಇಂಟೆಲ್ ಫೆಬ್ರಲ್ಲಿ ರಿಸೈನ್ ಮಾಡ್ತಾರೆ, 17 ಫೆಬ್ರಲ್ಲಿ ರಿಸೈನ್ ಮಾಡ್ತೆ. ನಂಗೆ ಆ ವರ್ಷ ಕೆ ಪಿ ಎಸ್ ಸಿ ಕಾಲ್ ಮಾಡ್ತಾರೆ ಅಂತಾನು ಗೊತ್ತಿಲ್ಲ. ಅವತ್ತು ಆ ವರ್ಷದ್ದು ನಾನು ಯು ಪಿ ಎಸ್ ಸಿಗೆ ತುಂಬಾ ನನ್ 100% ಕೊಟ್ಟು ನಾನು ಪ್ರಿಪೇರ್ ಆಗ್ಬೇಕು ಅಂತ ಹೇಳಿ 2017 ಫಿಲಿಮ್ಸ್ ನ ನಾನು June 3rd ಇದ್ದು ಬರ್ತೆ. ಬರ್ದಾದ್ಮೇಲೆ ನನಗೆ ತುಂಬಾ ಕಾನ್ಫಿಡೆನ್ಸ್ ಇತ್ತು, ನಾನು ಫಿಲಿಮ್ ಕ್ಲಿಯರ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಆ ವರ್ಷ ಆಲ್ಮೋಸ್ಟ್ ಅದ್ ಕೆಲಸ ಬಿಟ್ ಮೇಲೆ ಏನ್ ಟೈಮ್ ಇದೆಲ್ಲ ಕಂಪ್ಲೀಟ್ಲಿ 100% 13 hours ಲೈಬ್ರರಿನಲ್ಲೇ ಇರ್ತಾ ಇದ್ದೆ, ಎಲ್ಲೂ ಹೊರಗಡೆ ಹೋಗ್ತಾ ಇರ್ಲಿಲ್ಲ. ಒಂದ್ ಇವನ್ ಸಾಟರ್ಡೇ ಸಂಡೇ ನಾನು ಬ್ರೇಕ್ ತಗೊಂಡಿಲ್ಲ, ಅಷ್ಟೊಂದೆಲ್ಲ ಪ್ರಿಪೇರ್ ಆಗಿ ಐ ವಾಸ್ ವೆರಿ ಕಾನ್ಫಿಡೆಂಟ್ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ಅದಾಗಿ ನಮ್ 15-20 days ಏನೋ ಕೆ ಪಿ ಎಸ್ ಸಿ ಫಿಲಿಮ್ಸ್ ಇತ್ತು. ಸೊ ಕೆ ಪಿ ಎಸ್ ಸಿ ಫಿಲಿಮ್ಸ್ ಬರೆಯುವಾಗ ನಾನು ಅಷ್ಟೊಂದು ಸೀರಿಯಸ್ ಆಗಿರ್ಲಿಲ್ಲ.
ಓದೆ ಓಕೆ ಇಷ್ಟು ವರ್ಷ ನಾನು ಇಷ್ಟು ತಿಂಗಳು ಯು ಪಿ ಎಸ್ ಸಿ ಪ್ರಿಪೇರ್ ಆಗಿದ್ದೀನಿ ಅಂದ್ರೆ ಸಿಲೆಬಸ್ ಎಲ್ಲ ಒಂದು ಅಂಬ್ರೆಲಾ ಇದ್ದಂಗೆ ಸೊ ಇಟ್ ಇಸ್ ಆಲ್ ದ ಸೇಮ್ ಅಲ್ವಾ ನನಗೆ ಅಷ್ಟೊಂದು ಕಷ್ಟ ಅಂತ ಅನಿಸ್ತಿಲ್ಲ ಒಂದು ತುಂಬಾ ಜನ ಕೇಳ್ತಾ ಇರ್ತಾರೆ ಫಿಲಿಮ್ಸ್ ನಿಮಗೆ ಹೆಂಗೆ ಅಂದ್ರೆ ಕಷ್ಟ ಆಗುತ್ತೆ ಇವಾಗ ಕಾಂಪಿಟೇಷನ್ ಅಲ್ಲಿ ಹೇಗೆ ಕ್ಲಿಯರ್ ಮಾಡ್ಕೊಂಡ್ರೆ ಅಂತ ಪೇಪರ್ ಒನ್ ನಿಮ್ಗೆ ಕ್ಲಿಯರ್ ಮಾಡೋದು ಕಷ್ಟ ಆಗ್ಲಿಲ್ಲ ಸೊ ಹಾಗೆ ನಂದು ಪ್ರಿಪರೇಷನ್ ಫೇಸ್ ಶುರು ಆಗ್ತಾ ಹೋಯ್ತು ಈ ಪ್ರಿಲಿಮ್ಸ್ ಬರ್ದೆ ಕೆಪಿಎಸ್ಸಿ ಪ್ರಿಲಿಮ್ಸ್ ಬರ್ದೆ ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಕೆಪಿಎಸ್ಸಿ ಪ್ರಿಲಿಮ್ಸ್ ಕ್ಲಿಯರ್ ಆಯ್ತು ಯು ಪಿ ಎಸ್ ಸಿ ಪ್ರಿಲಿಮ್ಸ್ 0.2 ಮಾರ್ಕ್ಸ್ ಅಲ್ಲಿ ಹೋಗಿ ನಂದು ಕ್ಲಿಯರ್ ಆಗ್ಲಿಲ್ಲ ಆ ವರ್ಷ ಸೊ ದಿಸ್ ಇಸ್ ಮೈ ಜರ್ನಿ ಅಂಟಿಲ್ ಹೌ ಐ ಡಿಸೈಡೆಡ್ ಟು ರೈಟ್ ದ ಎಕ್ಸಾಮ್ ಅಂಡ್ ಹೌ ಐ ವೆಂಟ್ ಅಬೌಟ್ ಇಟ್ ನಂತರ ಮೇಡಮ್ ಕೆಪಿಎಸ್ಸಿ ಪ್ರಿಲಿಮ್ಸ್ ಪಾಸ್ ಆದ್ಮೇಲೆ ಮುಂದೆ ಮೇನ್ಸ್ ಎಕ್ಸಾಮಿನೇಷನ್ಗೆ ಟೋಟಲಿ ಸ್ವಲ್ಪ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು ಕರ್ನಾಟಕ ಸಿಲೆಬಸ್ ರಿಲೇಟೆಡ್ ಎಲ್ಲ ಬರ್ತದೆ ಅವಾಗ ನೀವು ಯಾವ ರೀತಿಯಾಗಿ ತಯಾರಿಯನ್ನ ಶುರು ಮಾಡ್ಕೊಂಡ್ರಿ ಟೋಟಲಿ ಡಿಫ್ರೆಂಟ್ ಜರ್ನಿ ಆಗ್ತದೆ ಮುಂದೆ ಯಾವ ರೀತಿಯಾಗಿ ಅದನ್ನ ಮಾಡಿದ್ರಿ ಮೇಡಮ್ ಹೌದು ಈಗ ಆಕ್ಚುಲಿ ಫಿಲಿಮ್ಸ್ ಗೆ ಬರ್ತೀನಿ ಫಿಲಿಮ್ಸ್ ಅಲ್ಲಿ ಪೇಪರ್ 2 ಅಲ್ಲಿ ಕೂಡ ಕರ್ನಾಟಕ ಪಾರ್ಟ್ ಇದೆ ಸೊ ಅಲ್ಲಿ ನಮ್ಗೆ ಜಾಸ್ತಿ ಫ್ಯಾಕ್ಚುಯಲ್ ಕ್ವೆಶನ್ಸ್ ಕೇಳ್ತಾರೆ ಫ್ಯಾಕ್ಚುಯಲ್ ಕ್ವೆಶನ್ಸ್ ಜೊತೆಗೆ ಕರ್ನಾಟಕ ರಿಲೇಟೆಡ್ ಈಗ ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಏನ್ ಬರ್ತಾ ಇದೆ ಅದನ್ನು ಸಹ ಕೇಳ್ತಾರೆ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಕ್ವೆಶನ್ಸ್ ಆಪ್ಟಿಟ್ಯೂಡ್ ಇರುತ್ತೆ ಸೊ ಆಪ್ಟಿಟ್ಯೂಡ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಆಗಿದ್ರಿಂದ ಅದನ್ನು ಅಷ್ಟೊಂದು ನನಗೆ ಕಷ್ಟ ಅಂತ ಅನ್ಸಿಲ್ಲ ಮತ್ತೆ ಇಟ್ ವಾಸ್ ವೆರಿ ಸಿಂಪಲ್ 10 standard ಮ್ಯಾಥ್ಸ್ ಲೆವೆಲ್ ಇತ್ತು ಮಿಕ್ಕಿದ್ದು ಪಾರ್ಟ್ ಏನಿದೆ ಅದಕ್ಕೆ ನಾನು ಆನ್ಲೈನ್ ಅಲ್ಲಿ ಅವಾಗ 2017 ಅಲ್ಲಿ ನಾವು ಎಕ್ಸಾಮ್ ಬರೀತಿರ್ಬೇಕಾದ್ರೆ ಆನೆಸ್ಟ್ಲಿ ಹೇಳ್ಬೇಕು ಅಂತಂದ್ರೆ ಕರ್ನಾಟಕಗೆ ಒಂದು ಈಗ ಎಲ್ಲ ಸೆಪರೇಟ್ PDFs ಎಲ್ಲ ಬರುತ್ತೆ ಕರ್ನಾಟಕ ಕರೆಂಟ್ ಅಫೇರ್ಸ್ ಅಂತ ಅಂದ್ಬಿಟ್ಟು ಎಷ್ಟೊಂದು ಇವರು ಕೋಚಿಂಗ್ ಅಕಾಡೆಮೀಸ್ ಎಲ್ಲ ಕೊಡ್ತಿರ್ತಾರೆ ಬಟ್ ಆ ಟೈಮ್ ನಲ್ಲಿ ನಮಗೆ ಆತರ PDF ಯಾವುದು ಇರ್ಲಿಲ್ಲ ಸೊ ಎಕ್ಸಾಮ್ಗೆ ಸೆಕೆಂಡ್ ಎಕ್ಸಾಮ್ ಅಂದ್ರೆ ಸೆಕೆಂಡ್ ಪೇಪರ್ಗೆ 2 hours ಬ್ರೇಕ್ ಇರುತ್ತಲ್ಲ ಅವಾಗ ಸುಮ್ಮನೆ ಗೂಗಲ್ ಮಾಡಿದ್ದೆ ಕರ್ನಾಟಕ ಕರೆಂಟ್ ಅಫೇರ್ಸ್ ಅಂತ ಅಂದ್ಬಿಟ್ಟು ಬಟ್ ಅದೇ ಹೇಳಿ ನನಗೆ ಬಂದ್ ಏನ್ ಯೂಸ್ ಆಯ್ತಂದ್ರೆ ಎವ್ರಿ ಡೇ ನಾನು ನ್ಯೂಸ್ ಪೇಪರ್ ಓದ್ತಾ ಇದ್ದೆ ದ ಹಿಂದೂ ಪೇಪರ್ ಓದ್ತಾ ಇದ್ದೆ UPSC ಅಂತ ಅಂದ್ಬಿಟ್ಟು ಸೊ ಅದ್ರಲ್ಲಿ ಕರ್ನಾಟಕ ಪಾರ್ಟ್ ಆಲ್ಮೋಸ್ಟ್ ಕವರ್ ಆಗ್ತಾ ಇತ್ತು ಕವರ್ ಆಗ್ತಾ ಇದ್ದಿದ್ರಿಂದ ನನಗೆ ಇದು ಕಷ್ಟ ಆಗ್ಲಿಲ್ಲ ಅಂಡ್ ಸಮ್ ಹೌ ಹೇಳಿದ್ನಲ್ಲ ಪ್ರಿಲಿಮ್ಸ್ ಕ್ಲಿಯರ್ ಆಯ್ತು ಈ ಪ್ರಿಲಿಮ್ಸ್ ಕ್ಲಿಯರ್ ಆದ್ಮೇಲೆ ಒಂದ್ ಕಡೆ ಬೇಜಾರು UPSC ಪ್ರಿಲಿಮ್ಸ್ ಕ್ಲಿಯರ್ ಆಗಿಲ್ಲ ಅಂತ ಇನ್ನೊಂದ್ ಕಡೆ ಓಕೆ ಅಟ್ಲೀಸ್ಟ್ ಯಾವ್ದೋ ಒಂದು ಪ್ರಿಲಿಮ್ಸ್ ಕ್ಲಿಯರ್ ಆಗಿದೆಯಲ್ಲ ಅನ್ನುವಂತ ಒಂದ್ ಸಮಾಧಾನ ಸರಿ ಆಮೇಲೆ ನೀವೆಲ್ಲ ಕೇಳೇ ಇರ್ತೀರಾ ಇಟ್ ಇಸ್ ಅನ್ ಓಪನ್ ಸೀಕ್ರೆಟ್ ಏನಂತಂದ್ರೆ KPSC ಅಂತಂದ್ರೆ ಬರೀ ದುಡ್ಡು ಈ ತರ ಒಂದು ಮೈಂಡ್ ಸೆಟ್ ಇರುತ್ತೆ ನನಗೆ ಅದೇ ಮೈಂಡ್ ಸೆಟ್ ಇತ್ತು ಯಾಕೆ ಹೇಳ್ತೀನಿ ಅಂತಂದ್ರೆ ಆ ಒಂದು ಮೈಂಡ್ ಸೆಟ್ ಇಂದ ಸ್ಟಾರ್ಟಿಂಗ್ ಫ್ಯೂ ಡೇಸ್ ನಾನು ಇನಿಷಿಯಲಿ ತುಂಬಾ ಸೀರಿಯಸ್ ಆಗಿ ತಗೊಳಕ್ ಹೋಗ್ಲಿಲ್ಲ ಮೇನ್ಸ್ ಪ್ರಿಪರೇಷನ್ ಮಾಡ್ಬೇಕು ಅನ್ನೋದನ್ನ ಅದು ಆಲ್ಮೋಸ್ಟ್ 4-5 days ಹಂಗೆ ಇದೆ ಏನು ಬಿಡು ಆಗಿದೆ ಬರೀ ದುಡ್ಡೇ ಅಂತಾರೆ ಆಮೇಲೆ ತುಂಬಾ ಸ್ಟೋರೀಸ್ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಕೇಳಿರ್ತೀವಿ ಅದ್ ನಿಜನ ಸುಳ್ಳಾಗ ಗೊತ್ತಿರಲ್ಲ ಆಮೇಲೆ ನೀವ್ ಯಾರ ಹತ್ರ ಹೋಗ್ಬಿಟ್ಟು ಮಾತಾಡಿದ್ರು KPSC ಅಂದಿದ ತಕ್ಷಣ KPSC ನಾ ಹಂಗಾರೆ ದುಡ್ಡು ರೆಡಿ ಮಾಡ್ಕೊಳ್ಳಿ ಅನ್ನೋ ಒಂದು ಮಾತು ಬಂದ್ಬಿಡುತ್ತೆ ಸೊ ಎಲ್ಲ ಒಂದ್ ಕಡೆ ಕಂಪ್ಲೀಟ್ಲಿ ಕನ್ಫ್ಯೂಷನ್ ಕಂಪ್ಲೀಟ್ ಸ್ಟೇಟ್ ಆಫ್ ಕೇಸ್ ಅಲ್ಲಿ ಇತ್ತು ಮೈಂಡ್ ಎಲ್ಲ ಒಂದ್ ಏನು ಓದ್ತಾನು ಇರ್ಲಿಲ್ಲ ಸ್ಟಾರ್ಟಿಂಗ್ ಕ್ಲಿಯರ್ ಆಗಿದೆ ಅಂತ ಗೊತ್ತಾಗಿ ಒಂದ್ 4-5 days ಆಗೋವರೆಗೂ ಏನು ನಾನೇನು ಟಚ್ ಮಾಡಿಲ್ಲ ಏನು ಓದಿರ್ಲಿಲ್ಲ ಅದಾದ್ಮೇಲೆ ಹಿಂಗೆ ಒಂದಿನ ಸುಮ್ಮನೆ ಕೂತಿರ್ಬೇಕಾದ್ರೆ ಅಪ್ಪ ಇಟ್ಕೊಂಡು ಸರಿ ಅದ್ ನೀನು ಆಮೇಲೆ ಅದೆಲ್ಲ ಫಸ್ಟ್ ಯು ಅಟೆಂಪ್ಟ್ ಅಟ್ ಲೀಸ್ಟ್ ಯು ಗಿವ್ ಅ ಸೀರಿಯಸ್ ಅಟೆಂಪ್ಟ್ ನಿನ್ ನೆಕ್ಸ್ಟ್ 2-3 months ಏನ್ ಮಾಡ್ತೀಯಾ ಅಂತ ಕ್ವಶನ್ ಮಾಡಿದಾಗ ದಟ್ ಇಸ್ ವನ್ ಐ ರಿಯಲೈಸ್ ಹೌದು ನನ್ ಕಡೆಯಿಂದ ನಾನು ಏನು ಮಾಡ್ತಾನೆ ಇಲ್ಲ ಫಸ್ಟ್ ಇದು ಅಂತಂದ್ಬಿಟ್ಟು ದಟ್ ಇಸ್ ವನ್ ಐ ರಿಯಲೈಸ್ ಅಂಡ್ ಅವಾಗ ನಾನು ಕಂಪ್ಲೀಟ್ಲಿ ಫೋಕಸ್ಡ್ ಆಗಿ ಕುತ್ಕೊಂಡು KPSC ಯ ಒಂದು ಪ್ರತಿಯೊಂದು ಪೇಪರ್ ಐ ವಾಸ್ ವೆರಿ ಗುಡ್ ಇನ್ ರೈಟಿಂಗ್ ಎಸ್ಸೆ ಅದ್ರ ಜೊತೆಗೆ 4 papers ಸಿಲೆಬಸ್ ಏನಿದೆ ಅದನ್ನ ನೀಟಾಗಿ ತೆಗೆದು ಪ್ರತಿಯೊಂದು ಟಾಪಿಕ್ಗೂನು ಐ ಸ್ಟಾರ್ಟೆಡ್ ಮೇಕಿಂಗ್ ಮೈ ಓನ್ ನೋಟ್ಸ್ ನಂದೇ ನೋಟ್ಸ್ ಮಾಡ್ಕೊಂಡೆ ನಾನು ಹೇಳಿದ್ನಲ್ಲ ಅವಾಗ ನಾವು ಬರೀತಿರೋ ಟೈಮ್ ಅಲ್ಲಿ ತುಂಬಾ ಕಡಿಮೆ ಇನ್ಸ್ಟಿಟ್ಯೂಷನ್ಸ್ ಇತ್ತು ವಿಚ್ ವರ್ ಫೋಕಸ್ ಓನ್ಲಿ ಆನ್ ಕರ್ನಾಟಕ ನಮಗೆ ಎಲ್ಲೂ ಒಂದ್ ಕಡೆ ಕಾಂಪ್ರಿಹೆನ್ಸಿವ್ ಆಗಿ ನೋಟ್ಸ್ ಸಿಗೋ ತರ ಏನೂ ಇರ್ಲಿಲ್ಲ ಅಂಡ್ ಸಿಲೆಬಸ್ ಹೊರತು ನಮಗೆ ತುಂಬಾ ಸಿಲೆಬಸ್ UPSC UPSC ಮೇನ್ಸ್ ಅಲ್ಲಿ ಇರುವಂತ ಸಿಲೆಬಸ್ ಇಲ್ಲಿ ಒಂದ್ ಸ್ವಲ್ಪ ವಾಸ್ಟ್ ಆಗಿ ಡಿಫೈನ್ ಮಾಡಿದ್ದಾರೆ ಸೊ ಪ್ರತಿಯೊಂದೂ ಹೆಡ್ಡಿಂಗ್ ಹಾಕೊಂಡು ಪ್ರತಿಯೊಂದಕ್ಕೂ ಸ್ಮಾಲ್ 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 ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ನಮ್ಮ ಮನೆ ನನ್ನ ಕಸಿನ್ ತಂಗಿ ಒಬ್ಳಿದ್ಲು ಅವಳು ಅದೇ ಟೈಮಲ್ಲಿ ಸೆಕೆಂಡ್ PUC ಕಂಪ್ಲೀಟ್ ಮಾಡಿದ್ಲು ಅವಳು ಕಾಮರ್ಸ್ ಏನೋ ತಗೊಂಡಿದ್ರು ಬಟ್ ಶಿ ಹ್ಯಾಡ್ ಕರ್ನಾಟಕ ಹಿಸ್ಟ್ರಿ ಆಸ್ ಅ ಪಾರ್ಟ್ ಆಫ್ ಹರ್ ಸಿಲೆಬಸ್ ಸಬ್ಜೆಕ್ಟ್ಸ್ ಅಲ್ಲಿ ಸೊ ಬುಕ್ ಏನೋ ತಗೊಂಡ್ ಹಿಂಗೆ ನೋಡ್ತಾ ಇದ್ದೆ ಅದ್ರಲ್ಲಿ ನನಗೆ ಕರ್ನಾಟಕ ಹಿಸ್ಟ್ರಿ ಅಲ್ಲಿ ಏನ್ ಸಿಲೆಬಸ್ ಕೊಟ್ಟಿದಾರಲ್ಲ ಆ ಸಿಲೆಬಸ್ ಪೂರ್ತಿ ನನ್ಗೆ ಆ ಬುಕ್ ಅಲ್ಲಿ ಸಿಕ್ತು ಆಲ್ದೋ ಇಟ್ ಆಮೇಲೆ ಅದ್ರ ಮೇಲ್ಗಡೆ ಐ ಸ್ಟಾರ್ಟೆಡ್ ಡೆವಲಪಿಂಗ್ ಮೈ ಓನ್ ನೋಟ್ಸ್ ನಾನು ಅದ್ರ ಮೇಲ್ಗಡೆ ಬೇರೆ ಗೂಗಲ್ ಅಲ್ಲಿ ಬೇರೆ ಕಡೆ ಎಲ್ಲ
ವಿಚಾರಿಸಿ ಇನ್ನ ಎಕ್ಸ್ಟ್ರಾ ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಬಟ್ ನಂಗೆ ಸ್ಕೆಲಿಟನ್ ಆಫ್ ಕರ್ನಾಟಕ ಹಿಸ್ಟ್ರಿ ಏನಿದೆ, ಯಾವ ರೀತಿ ಕ್ವೆಶನ್ಸ್, ಈಗ ನಾನು ಮೇನ್ ಕ್ವೆಶನ್ ಪೇಪರ್ ನ ರೆಫರ್ ಮಾಡಿದ್ನಲ್ಲ, ಸೊ ಅದ್ರಲ್ಲಿ ಯಾವ ತರ ಕ್ವೆಶನ್ ಇದೆ, ಅದಕ್ಕೆ ಯಾವ ತರ ಆನ್ಸರ್ ಬೇಕು ಅನ್ನೋದು ನಂಗೆ ಕರ್ನಾಟಕ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ಅಲ್ಲಿ ನೀಟ್ ಆಗಿ ಸಿಕ್ಬಿಡ್ತು. ಸೊ ಅದು ನನಗೆ ಒಂದ್ ತುಂಬಾ ಹೆಲ್ಪ್ ಆಯ್ತು. ಇನ್ಫ್ಯಾಕ್ಟ್ ಕರ್ನಾಟಕ ಇಕಾನಮಿ ಆಗಿರ್ಬೋದು, ಕರ್ನಾಟಕ ಹಿಸ್ಟ್ರಿ ಆಗಿರ್ಬೋದು, ಮತ್ತೆ ಕರ್ನಾಟಕ ಜಿಯೋಗ್ರಫಿ ಪಾರ್ಟ್ ಕೂಡ. ಸೊ ಅದೆಲ್ಲಾನು ನಮ್ಗೆ ಕರ್ನಾಟಕ ಸೆಕೆಂಡ್ ಪಿ ಯು ಸಿ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಸಿಗುತ್ತೆ, ಆಮೇಲೆ ಡಿಗ್ರಿ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಸಿಗುತ್ತೆ. ಸೊ ಇಟ್ ವಾಸ್ ವೆರಿ ಯೂಸ್ಫುಲ್ ಫಾರ್ ಮೀ. ಆ ಟೈಮ್ ಅಲ್ಲಿ ನನ್ಗೆ ಅಟ್ಲೀಸ್ಟ್ ಜಿ ಎಸ್ ಪೇಪರ್ ಒನ್ ಗೆ ಬೇರೆ ಕಡೆ ಹುಡುಕೋ ಅಂತ ಅವಶ್ಯಕತೆ ನನಗೆ ಇರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಹೋಗಿ ನಾನು ಯಾವ್ದೋ ನೋಟ್ಸ್ ತಗೊಳ್ಬೇಕು ಅನ್ನೋದ್ರ ಮೇಲ್ಗಡೆ ನಾನು ಟೈಮ್ ವೇಸ್ಟ್ ಮಾಡಲಿಲ್ಲ. ಸೊ ಇರೋದನ್ನೇ ಅದು ಇನ್ನೊಂದು ಹೇಗಿದೆ ಅಂತಂದ್ರೆ, ನಮ್ ಕರ್ನಾಟಕ ಬುಕ್ ಅಲ್ಲಿ ಕರ್ನಾಟಕ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ಅಲ್ಲಿ ತುಂಬಾ ಸಿಂಪಲ್ ಆಗಿ ಸಾಮಾನ್ಯ ಸರಳ ಪದಗಳಲ್ಲಿ ಕೊಟ್ಟಿದ್ದಾರೆ ಎಕ್ಸ್ಪ್ಲನೇಷನ್. ತುಂಬಾ ಕಾಂಪ್ಲೆಕ್ಸ್ ಇಲ್ಲ, ಅದು ನನಗೆ ಅರ್ಥ ಮಾಡ್ಕೊಂಡು ನನಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಪೇಪರ್ ಅಲ್ಲಿ ತುಂಬಾ ಈಸಿ ಆಯ್ತು. ಸೊ ಈ ರೀತಿ ನಂದು ಜಿ ಎಸ್ ಮೇನ್ಸ್ ಗೆ ಪ್ರಿಪರೇಷನ್ ಸ್ಟಾರ್ಟ್ ಆಯ್ತು. ಒಂದ್ಸತಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಆಕ್ಚುಲಿ 24 ಗಂಟೆನೂ ಕಡಿಮೆ ಅಂತ ಅನ್ಸಕ್ ಶುರು ಆಯ್ತು. ನನ್ ನಾಲ್ಕೈದು ದಿನ ವೇಸ್ಟ್ ಮಾಡ್ಬಿಡ್ನಲ್ಲ ಅನ್ನುವಂತ ಒಂದು ಏನೋ ಭಾವನೆ ನನ್ಗೆ ಕಾಡಕ್ ಶುರು ಆಯ್ತು. ಅಂಡ್ ಸಕ್ಕ ಬೇಜಾರಾಗೋಯ್ತು, ಇವು ಏನಪ್ಪಾ ಹೆಂಗೆ, ನನ್ನ ಅಟ್ಲೀಸ್ಟ್ ಸಿಲೆಬಸ್ ಆದ್ರೂ ಕಂಪ್ಲೀಟ್ ಮಾಡ್ಬೇಕು, ಇಷ್ಟೇ ಗೋಲ್ ಇದ್ದು, ಇದು ಆಗತ್ತೋ ಬಿಡತ್ತೋ ಇನ್ನೊಂದ್ ದುಡ್ಡೋ ಇನ್ನೊಂದೋ ಅದೆಲ್ಲ ಸೆಕೆಂಡ್ರಿ, ಆಗುತ್ತೋ ಇಲ್ವಾ ಗೊತ್ತಿಲ್ಲ, ಇದೆಲ್ಲ ಅದೆಲ್ಲ ಪಕ್ಕ ಕಿರಣ. ನೆಕ್ಸ್ಟ್ ಇಯರ್ ಫಿಲಿಮ್ಸ್ ಪ್ರಿಪೇರ್ ಆಗ್ಬೇಕು ಅಂದ್ರೂ ಇವಾಗ ಈ ವರ್ಷ ನಾನು ಮೇನ್ಸ್ ಕಾನ್ಸಂಟ್ರೇಟ್ ಮಾಡ್ಲೇಬೇಕು ಅಂತ ಹೇಳಿ. ಸೊ ನನ್ನ ವರ್ಷದ ಏನು ಇಲ್ಲ, ನಂದು ಎಲ್ಲ ಲಾಂಗ್ ಟರ್ಮ್ ಗೋಲ್ ಇಟ್ಕೊಂಡು ಈ ಶಾರ್ಟ್ ಟರ್ಮ್ ಅಲ್ಲಿ ನೆಕ್ಸ್ಟ್ 2.5 months ಏನಿದೆ ಕಂಪ್ಲೀಟ್ ಆಗಿ ಯುನೋ ಕಂಪ್ಲೀಟ್ ಎಫರ್ಟ್ ಕೊಡ್ಬೇಕಂತ ಹೇಳಿ ಎಲ್ಲ ಪೇಪರ್ ಇಂದ ನೋಟ್ಸ್ ಮಾಡ್ಕೊಟ್ಟೆ. ನಾನ್ ಹಿಂಗೆ ಲಾಸ್ಟ್ 2014 ಬ್ಯಾಚ್ ಅಲ್ಲಿ ಒಬ್ರು ಕ್ಲಿಯರ್ ಆಗಿದ್ದ ಅಪ್ಪನ ಫ್ರೆಂಡ್ ಮಗಳು, ಅವ್ರಿಗೆ ಕಾಲ್ ಮಾಡಿದೆ ಯಾವ ತರ ಪ್ರಿಪೇರ್ ಆಗ್ಬೇಕು, ಬಿಕಾಸ್ ದೆರ್ ವಿಲ್ ಬಿ ಅ ಪಾಯಿಂಟ್ ನೀವು ಫಿಲಿಮ್ಸ್ ಕ್ಲಿಯರ್ ಆಗಿದ ತಕ್ಷಣ ಕಂಪ್ಲೀಟ್ಲಿ ಕ್ಲೂಲೆಸ್ ಆಗ್ಬಿಡ್ತೀರಾ, ಏನ್ ಮಾಡ್ಬೇಕು ಎಲ್ಲಿಂದ ಶುರು ಮಾಡ್ಬೇಕಂತ ಗೊತ್ತಾಗಲ್ಲ ಸಡನ್ ಆಗಿ. ಬಟ್ ಥ್ಯಾಂಕ್ಫುಲಿ ನನಗೆ ಮುಂಚೆ ಆನ್ಸರ್ ರೈಟಿಂಗ್ ಪ್ರಾಕ್ಟಿಸ್ ಇತ್ತು, ಎಸ್ಸೆಗಳು ಬರೀತಾ ಇದ್ದೆ, ಸೊ ಬಂದು ಎವಾಲ್ಯೂಯೇಟ್ ಕೂಡ ಮಾಡಿಸ್ಕೊಂಡಿದ್ದೆ, ಕೆಲವೊಂದು ಆನ್ಸರ್ ರೈಟಿಂಗ್ ಸೆಷನ್ಸ್ ಎಲ್ಲ ಅಟೆಂಡ್ ಮಾಡಿದ್ದೆ, ವರ್ಕ್ಶಾಪ್ಸ್ ಅಟೆಂಡ್ ಮಾಡಿದ್ದೆ. ಸೊ ಎಲ್ಲೊಂದ್ ಕಡೆ ಒಂದು ಬೇಸಿಕ್ ಐಡಿಯಾ ಅಂತ ಇತ್ತು. ಆಮೇಲೆ ಅವ್ರ ಫ್ರೆಂಡ್ ಅವ್ರ ನನ್ನ ಅಂದ್ರೆ ಸೀನಿಯರ್ ಕಾಲ್ ಮಾಡಿದಾಗ 14 ಮ್ಯಾಚ್ ಅಲ್ಲಿ ಅವ್ರು ಕ್ಲಿಯರ್ ಆಗಿತ್ತು. ಅವ್ರಿಗೆ ಕಾಲ್ ಮಾಡಿದಾಗ ಅವ್ರು ಅವ್ರು ತುಂಬಾ ಸಿಂಪಲ್ ಆಗಿ ಹೇಳುದು, ಯು ಜಸ್ಟ್ ಕಾನ್ಸಂಟ್ರೇಟ್ ಆನ್ ಯುವರ್ ಆಪ್ಷನಲ್ ಪೇಪರ್ ಜಿ ಎಸ್ 1 ಅಂಡ್ ಜಿ ಎಸ್ 4, ಆಮೇಲೆ ಎಸ್ಸೆ. ಈ 4 ಪೇಪರ್ ಅಲ್ಲಿ ನೀನ್ ಚೆನ್ನಾಗಿ ಬರ್ದೆ ಅಂತಂದ್ರೆ ಡೆಫಿನೆಟ್ಲಿ ನಿಮ್ದು ಮೇನ್ಸ್ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರು ಅವರು. ನಾನು ಅವ್ರು ಹೇಳಿದ್ರೆ ವೇದ ವಾಕ್ಯ ತರ ತಗೊಂಡು ಜಿ ಎಸ್ 1 ಜಿ ಎಸ್ 4 ಮತ್ತೆ 2 ಆಪ್ಷನಲ್ ಪೇಪರ್ ಆಮೇಲೆ ಎಸ್ಸೆ ಇಷ್ಟು ಮೇಲ್ಗಡೆ ಕಾನ್ಸಂಟ್ರೇಟ್ ಮಾಡ್ದೆ. ಏಕೆಂದ್ರೆ ಜಿ ಎಸ್ 2 ಮತ್ತೆ ಜಿ ಎಸ್ 3 ಆಲ್ರೆಡಿ ತುಂಬಾ ವಾಸ್ಟ್ ಆಗಿತ್ತು, ಮತ್ತೆ ಸಿಲೆಬಸ್ ಕೂಡ ನನಗನ್ಸಿದ್ದು ಪರ್ಸನಲಿ ಐ ಫೆಲ್ ದಟ್ ಕೆಲವೊಂದು ಟಾಪಿಕ್ಸ್ ಎಲ್ಲ ತುಂಬಾ ವೇಗ ಆಗಿತ್ತು. ಅವ್ರು ಇಂಡಿಯನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಕೊಟ್ರೆ ಅದಕ್ಕೆ ನಾ ಎನಿಥಿಂಗ್ ಇನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಏನ್ ಬೇಕಾದ್ರು ಕೇಳ್ಬೋದು ಅವ್ರು, ಡಿಆರ್ಡಿಒ ಇಂದ ಹಿಡಿದು ಇಸ್ರೋ ಇಂದ ಹಿಡಿದು ಎನಿಥಿಂಗ್ ಕ್ಯಾನ್ ಬಿ. ಸೊ ಅಲ್ಲಿ ನನಗೆ ನೋಟ್ಸ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಕಂಪೈಲ್ ಮಾಡ್ಕೊಳ್ಳೋದಕ್ಕೆ ನನಗೆ ಹೇಗೆ ಹೋಗ್ಬೇಕು ಅಂತ ನನಗೆ ಗೊತ್ತಾಗಿಲ್ಲ. ಸೊ ಇನಿಷಿಯಲಿ ಐ ಥಾಟ್ ನನಗೆ ಕಾನ್ಫಿಡೆನ್ಸ್ ಇರುವಂತಹ ಸಬ್ಜೆಕ್ಟ್ ನಲ್ಲಿ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತ. ಸೊ ಜಿ ಎಸ್ 1 ನಲ್ಲಿ ಸಿನ್ಸ್ ನಾವು ಫಿಲಿಮ್ಸ್ ಆಲ್ರೆಡಿ ಅದೇ ಟಾಪಿಕ್ಸ್ ನ ಮತ್ತೆ 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 ಓದ್ತಾ ಇದ್ದಿದ್ರಿಂದ ಅಲ್ಲಿ ಜಾಸ್ತಿ ಎಫರ್ಟ್ ಹಾಕಕ್ ಬಂದಿಲ್ಲ. ಬಟ್ ನನಗೆ ನೋಟ್ಸ್ ಎಲ್ಲ ಮಾಡ್ಕೊಂಡಿದ್ದೆ ರಿವೈಸ್ ಮಾಡಿದ್ ಈವನ್ ಎಕ್ಸಾಮ್ ಟೈಮ್ ನಲ್ಲಿ ಅಷ್ಟೇ ಕುತ್ಕೊಂಡು ರಿವೈಸ್ ಮಾಡೋದಕ್ಕೆ ನಾನ್ ಮಾಡ್ಕೊಂಡಿದ್ದ ನೋಟ್ಸ್ ನನಗೆ ತುಂಬಾ ಹೆಲ್ಪ್ ಆಯ್ತು. ಎಸ್ಸೆಗೆ ಸ್ಟ್ರಕ್ಚರ್ ಮಾಡ್ಕೊಳ್ತಾ ಇದ್ದೆ, ಪ್ರತಿಯೊಂದು ಎಸ್ಸೆಗೂ ಅಷ್ಟೇ ಸ್ಟ್ರಕ್ಚರ್ ಮಾಡ್ಕೊಳ್ತಾ ಇದ್ದೆ. ಒಂದು ಟಾಪಿಕ್ ಕೊಟ್ರೆ ಏನೇನ್ ಪಾಯಿಂಟ್ಸ್ ಬರ್ಬೇಕು ಅದ್ರ ಕೆಳಗಡೆ ಅಂತಂದ್ರೆ ಕಂಪ್ಲೀಟ್ ಸ್ಟ್ರಕ್ಚರ್ ಸ್ಕೆಲಿಟಲ್ ಸ್ಟ್ರಕ್ಚರ್ ಮಾಡ್ಕೊಂಡು ಅದ್ರ ಮೇಲ್ಗಡೆ ಐದು ಟೈಪ್ ಒನ್ ಎಸ್ಸೆ ಅದ್ ಲಾಸ್ಟ್ ಆಫ್ ಶೀಟ್ ಅಲ್ಲಿ ಅದ್ ಕಾಣಿಸುತ್ತೆ ಸ್ಕೆಲಿಟಿನ್ ನಂದು. ನಾನು ಯಾವ ತರ ನಾನು ಅದನ್ನ ಪ್ರೆಸೆಂಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ. ಸೊ ನನಗೆ ಮಧ್ಯೆ ಎಸ್ಸೆ ಬರೀಬೇಕಾದ್ರೆ ನಾನ್ ಯಾವ್ದು ಬೇರೆ ಪಾಯಿಂಟ್ ಆಡ್ ಮಾಡ್ಬೇಕಾಗಿತ್ತಲ್ಲ ಅನ್ನೋ ಥಾಟ್ ನನಗ್ ಬರಲ್ಲ. ಸೊ ಎಸ್ಸೆ ಕಂಪ್ಲೀಟ್ ಆಗಿ ಫ್ರಮ್ ಸ್ಟಾರ್ಟ್ ಟು ಎಂಡ್ ನೀಟ್ ಆಗಿರುತ್ತೆ. ಸೊ ಎಸ್ಸೆ ನಲ್ಲೂ ನನಗೆ ತುಂಬಾ ಒಳ್ಳೆ ಮಾರ್ಕ್ಸ್ ಬಂತು. ಆಮೇಲೆ ಆಪ್ಷನಲ್ ಪೇಪರ್ ಆಂಥ್ರೋ ನಂದು ಆಂಥ್ರೋಪಾಲಜಿ ಆಪ್ಷನಲ್ ಇತ್ತು, ಅವಾಗ ಇವಾಗ ಆಪ್ಷನಲ್ ಇಲ್ಲ ತೆಗ್ದು ಹಾಕಿದ್ದಾರೆ, ಬಟ್ ಅವಾಗ ಆಂಥ್ರೋಪಾಲಜಿ ಆಪ್ಷನಲ್ ಇತ್ತು. ಅಂಡ್ ನನಗೆ ಆಂಥ್ರೋಪಾಲಜಿ ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದಿದೆ, ಒನ್ ಆಫ್ ದ ಹೈಯೆಸ್ಟ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಸೊ ಅಲ್ಲೂ ಅಷ್ಟೇ ನಾನು ನಾನೇ ಪ್ರೆಸೆಂಟೇಷನ್ಸ್ ಮಾಡಿದ್ದೆ, ನಾನೇ ಎಷ್ಟೋ ಸ್ಟೂಡೆಂಟ್ಸ್ ಗೆ ನಾನು ಹೇಳ್ಕೊಟ್ಟಿದ್ದೆ ಆಂಥ್ರೋಪಾಲಜಿ ಪ್ರೆಸೆಂಟೇಷನ್ಸ್ ಎಲ್ಲ ಟಾಪಿಕ್ಗೂ ಪ್ರೆಸೆಂಟೇಷನ್ ಮಾಡಿ. ಸೊ ನಂಗೆ ಆಂಥ್ರೋನು ನನಗೆ ಕಷ್ಟ ಅಂತ ಅನ್ಸಿದೆ, ಬಿಕಾಸ್ ನಾನು ಹೇಳಿದ್ನಲ್ಲ ಕಾಲೇಜ್ ಅಲ್ಲಿ ಗೈಡ್ ಇದ್ರು ಅಂತ, ಇವಾಗ ನಾನು ಆಂಥ್ರೋಪಾಲಜಿ ಸಿಕ್ಕಿತ್ತು. ಅಂಡ್ ಅವರಿಂದಾನು ನಮ್ಗೆ ನೋಟ್ ಅದು ಇದು ಎಲ್ಲ ಸಿಕ್ಕಿ ಅವಾಗಿಂದ ಓದಕ್ ಶುರು ಮಾಡಿದ್ವಿ, ಕಷ್ಟ ಅಂತ ಅನ್ಸಲಿಲ್ಲ. ಜಿ ಎಸ್ 4 ಅಲ್ಲಿ ನನಗೆ ಎಲ್ಲೋ ಒಂದ್ ಕಡೆ ಭಯ ಇತ್ತು, ಬಿಕಾಸ್ ಎಲ್ಲ ಸ್ಟಾಟಿಕ್ ಡೆಫಿನಿಷನ್ಸ್ ನೀಟ್ ಆಗಿ ಎಲ್ಲ ನೋಟ್ಸ್ ಎಲ್ಲ ಮಾಡ್ಕೊಂಡಿದ್ದೆ. ಬಟ್ ಕರೆಂಟ್ ಇದು ಲಾಸ್ಟ್ ಅಲ್ಲಿ ಕೇಸ್ ಸ್ಟಡೀಸ್ ಕೇಳ್ಬಹುದು, ಇಷ್ಟು ವರ್ಷ ಕೇಳಿಲ್ಲ ಬಟ್ ಈ ವರ್ಷ ಕೇಳ್ಬಹುದೇನೋ ಅನ್ನೋದು ಒಂದಿತ್ತು. ಯಾಕಂದ್ರೆ ಸಿಲೆಬಸ್ ಅಲ್ಲಿ ಇದೆ ಅಂತಂದ್ಮೇಲೆ ದೇ ಕ್ಯಾನ್ ಆಸ್ಕ್ ಆರ್ ದೇ ಕ್ಯಾನ್ ನಾಟ್ ಆಸ್ಕ್. ಲಾಸ್ಟ್ ಅಷ್ಟು ವರ್ಷದ ಕ್ವೆಶನ್ ಪೇಪರ್ ನೋಡಿದ್ರೆ ಯಾವ ವರ್ಷನೂ ಕೇಸ್ ಸ್ಟಡೀಸ್ ಅವ್ರು ಕೇಳಿಲ್ಲ. ಆಮೇಲೆ ಆ ವರ್ಷ ಕೇಳುದು ಕೇಳ್ಬಹುದು ಹೇಳಕ್ ಆಗಲ್ಲ ಅಂತಂದ್ಬಿಟ್ಟು ಅದು ಒಂದ್ ಸ್ವಲ್ಪ ಎಲ್ಲ ಪ್ರಾಕ್ಟಿಸ್ ಮಾಡ್ತಾ ಇದ್ದೆ.
ಇದು ಇಷ್ಟು ಸಬ್ಜೆಕ್ಟ್ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ಒಂದು 85-90% ಕಂಪ್ಲೀಟ್ ಆಗಿದೆ ಸಿಲೆಬಸ್ ಇಷ್ಟು ಸಬ್ಜೆಕ್ಟ್ ಅಂತ ಅಂದ್ಮೇಲೆ ಜಿ ಎಸ್ ಟು ಮತ್ತೆ ಜಿ ಎಸ್ ಪಿ ಶುರು ಮಾಡಿದೆ. ಜಿ ಎಸ್ ಟು ಜಿ ಎಸ್ ಪಿ ಮಾಡೋದಕ್ಕೆ ನನ್ಗೆ ಅರೌಂಡ್ 45 days ಟೈಮ್ ಸಿಕ್ಕಿತ್ತು ಆರಾಮಾಗಿ. ಸೊ ನನ್ನ ಟೈಮ್ ನ ಒನ್ ಡೇ ನಲ್ಲಿ ನಾನು ಡಿವೈಡ್ ಮಾಡ್ಕೊಂಡ್ಬಿಡ್ತಾ ಇದ್ದೆ ಇಷ್ಟಿಷ್ಟು ಅಂತ ಅಂದ್ಬಿಟ್ಟು. ಲಾಸ್ಟ್ ಅಲ್ಲಿ ಯಾವ್ದೋ ಒಂದು ಇನ್ಸ್ಟಿಟ್ಯೂಷನ್ ಹಿಂಗೆ ಕ್ವೆಶನ್ ಪೇಪರ್ಸ್ ಕೊಡ್ತಾ ಇದಾರೆ ಆನ್ಸರ್ ರೈಟಿಂಗ್ ಕೆ ಪಿ ಎಸ್ ಸಿಗೆ ಅಂತ ಗೊತ್ತಾಯ್ತು. ಲಾಸ್ಟ್ 10 days ಇರ್ಬೇಕಾದ್ರೆ